ಹಾಯ್ ಹೆಲೋ, ನಮಸ್ಕಾರ ಎಲ್ರಿಗೂ. ಸ್ಪಿರಿಚುವಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅರಿವೇ ಗುರು ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ಅರಿವು ಅಂದರೆ ತಿಳುವಳಿಕೆ ಅಂತ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಅಂದರೆ ಎಸ್ಪೆಷಲಿ ಆಧ್ಯಾತ್ಮಿಕತೆಯಲ್ಲಿ ಈ ಮೂರು ಲೆವೆಲ್ನ ತಿಳುವಳಿಕೆಗಳು ನಮಗೆ ಗೊತ್ತಿದ್ದರೆ ತುಂಬಾ ಒಳ್ಳೆಯ ವಿಷಯ. ಯಾಕಂದರೆ ಈ ಮೂರು ಲೆವೆಲ್ ವಿಷಯಗಳಿಂದಾನೇ ನಾವು ಎಲ್ಲ ವಿಷಯಗಳನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಸೊ ಅದರಲ್ಲಿ ಮೊದಲನೇದು ಬಾಡಿ ಲೆವೆಲ್ಲು ಅಂದರೆ ದೇಹದ ಲೆವೆಲ್ಲು, ಎರಡನೇದು ಮನಸ್ಸಿನ ಲೆವೆಲ್ಲು ಅಂದರೆ ಮೈಂಡ್ ಲೆವೆಲ್ಲು, ಮೂರನೇದು ಕಾನ್ಷಿಯಸ್ ಲೆವೆಲ್ಲು ಅಂದರೆ ಆತ್ಮದ ಲೆವೆಲ್ಲು ಅಂತ ಅರ್ಥ ಆಗುತ್ತೆ. ಸೊ ಇದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದು ಬಾಡಿ ಲೆವೆಲ್ಲು. ಮುಂದಿನ ವ್ಯಕ್ತಿ ಏನಾದರೂ ವಿಷಯವನ್ನು ಹೇಳ್ತಾ ಇದ್ದರೆ, ಯಾವುದಾದ್ರೂ ನಾಲೆಜನ್ನು ಶೇರ್ ಮಾಡ್ತಾ ಇದ್ದರೆ, ಆ ವಿಷಯವನ್ನು ಆ ವ್ಯಕ್ತಿಯು ಯಾವ ಲೆವೆಲ್ನಲ್ಲಿ ಮಾತಾಡ್ತಾ ಇದ್ದಾನೋ ಆ ಲೆವೆಲ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಆ ವ್ಯಕ್ತಿಯು ಮೈಂಡ್ ಲೆವೆಲ್ನಲ್ಲಿ ಮಾತಾಡ್ತಾ ಇದ್ದರೆ ನಾವು ಬಾಡಿ ಲೆವೆಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಹಾಗೆಯೇ ತಪ್ಪು ತಿಳುವಳಿಕೆಯನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ಮುಂದಿನ ವ್ಯಕ್ತಿಯಾಗಲಿ, ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ನಾಲೆಜನ್ನು ಶೇರ್ ಮಾಡ್ತಾ ಇರಲಿ, ಯಾವುದೇ ಇನ್ಫಾರ್ಮೇಷನ್ನ ಕೊಡ್ತಾ ಇರಲಿ, ಆ ವಿಷಯವನ್ನು ಆ ಲೆವೆಲ್ನಲ್ಲಿ ನಾವು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ಮೊದಲನೇದು ಬಾಡಿ ಲೆವೆಲ್ಲು. ಬಾಡಿ ಲೆವೆಲ್ನಲ್ಲಿ ಏನಾಗುತ್ತೆ, ನಾವು ಹೇಳ್ತಾ ಇರ್ತಾರೆ ಎಲ್ಲರೂ, ನಾವು ಬಾಡಿ ಅಲ್ಲ ಮೈಂಡ್ ಅಲ್ಲ ಕಾನ್ಷಿಯಸ್ನೆಸ್ ಅಂತ. ಆದರೆ ನಾವು ಬಾಡಿಯೂ ಕೂಡ ಹೌದು, ಆದರೆ ಬರೀ ಬಾಡಿ ಅಲ್ಲ, ಅಂದರೆ ನಾವು ದೇಹವು ಕೂಡ ಹೌದು, ಆದರೆ ಅದು ಒಂದು ಲೆವೆಲ್ನಲ್ಲಿ. ಯಾವ ಲೆವೆಲ್ನಲ್ಲಿ ನಾವು ದೇಹವನ್ನು ನಾವು ದೇಹ ಅಂತ ತಿಳ್ಕೊಳ್ಬೇಕು, ಯಾವ ಲೆವೆಲ್ನಲ್ಲಿ ನಾವು ಆತ್ಮ ಅಂತ ತಿಳ್ಕೊಳ್ಬೇಕು, ಯಾವ ಲೆವೆಲ್ನಲ್ಲಿ ನಾವು ಬಾಡಿಯೂ ಹೌದು, ನಾವು ಮೈಂಡೂ ಹೌದು, ನಾವು ಆತ್ಮನೂ ಹೌದು ಅನ್ನೋದನ್ನು ಯಾವ್ಯಾವ ಲೆವೆಲ್ನಲ್ಲಿ ನಾವು ಕರೆಕ್ಟಾಗಿ ತಿಳ್ಕೊಳ್ತಾ ಹೋಗ್ತೀವೋ ಆ ಲೆವೆಲ್ನಲ್ಲಿ ಆ ಕರೆಕ್ಟಾದ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬರುತ್ತೆ. ಸೊ ಮೊದಲನೇದಾಗಿ ಬಾಡಿ ಲೆವೆಲ್. ಬಾಡಿ ಲೆವೆಲ್ನಲ್ಲಿ ನಾವು ಈ ಬಾಡಿಯು, ಈ ನಮ್ಮ ದೇಹವು ಐದು ಪಂಚಭೂತಗಳಿಂದ ಕ್ರಿಯೇಟ್ ಆಗಿದೆ. ಅಂದರೆ ಫೈವ್ ಎಲಿಮೆಂಟ್ಸ್ ಏನಂತೀವಲ್ವ, ನೀರು, ಗಾಳಿ, ಆಕಾಶ, ಭೂಮಿ, ಅಗ್ನಿ, ಈ ಥರ ಈ ಐದು ಎಲಿಮೆಂಟ್ಗಳಿಂದ ಈ ಬಾಡಿ ಕ್ರಿಯೇಟ್ ಆಗಿದೆ. ಇದರಲ್ಲಿ ಇದು ಇವೆಲ್ಲ ಎಲಿಮೆಂಟ್ಗಳಿಂದ ನಿಸರ್ಗ ಕೂಡ ಆಗಿದೆ. ಸೊ ಅದಕ್ಕೆ ನಾವೆಲ್ಲರೂ ಈ ನಿಸರ್ಗದ ದಾಸರು ಅಂತ ಹೇಳ್ಬೋದು. ಸೊ ಈ ನಿಸರ್ಗದ ದಾಸರು ನಾವೆಲ್ಲ, ಈ ನಿಸರ್ಗದ ಅನುಗುಣವಾಗಿ, ನಿಸರ್ಗದ ರೂಲ್ಸ್ ಪ್ರಕಾರ ನಾವು ಹೋಗ್ತಾ ಇದ್ದರೆ ನಮ್ಮ ದೇಹವು ಆರೋಗ್ಯಕರವಾಗಿ ಫಿಟ್ ಆಗಿ ಇರೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ಹಲವಾರು ವಿಷಯಗಳಿಂದ ನಮಗೆ ರೋಗ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಈ ನೇಚರ್ನ ಅನುಗುಣವಾಗಿ ಹೋಗದೇ ಇದ್ದರೆ ಹಲವಾರು ಕಾಂಪ್ಲಿಕೇಶನ್ಗಳು ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ, ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಈ ನಿಸರ್ಗದ ದಾಸರಾಗಿರುವ ಕಾರಣ ಆ ನಿಸರ್ಗದ ಅನುಗುಣವಾಗಿ ನಾವು ಹೋಗ್ತಾ ಇದ್ದರೆ ನಾವು ಒಳ್ಳೆಯ ರೀತಿಯಾಗಿ ಒಳ್ಳೆ ಹಾದಿಯಲ್ಲಿ ಆರೋಗ್ಯಕರವಾಗಿ ಇರೋಕ್ಕೆ ಸಾಧ್ಯ ಆಗೋದು. ಸೊ ಎರಡನೇದು ಮನಸ್ಸಿನ ಲೆವೆಲ್ಲು ಅಂದರೆ ಮೈಂಡ್ ಲೆವೆಲ್ಲು. ಮೈಂಡ್ ಲೆವೆಲ್ನಲ್ಲಿ ನಾವು ಭಕ್ತರಾಗಿರ್ತೀವಿ. ಭಕ್ತರು ಅಂದರೆ ನಮ್ಮ ಆತ್ಮ ಅಂದರೆ ಪರಮಾತ್ಮ ಅಂತೀವಲ್ಲ, ಆ ಪರಮಾತ್ಮ ಅಥವಾ ಆತ್ಮ ಅಥವಾ ನಿಸರ್ಗದ ನಾವು ಭಕ್ತರಾಗಿರ್ತೀವಿ. ಇಲ್ಲಿ ನಾವು ನಿಸರ್ಗದಲ್ಲಿ ಯಾವುದೆಲ್ಲ ವಿಷಯಗಳನ್ನು ನೋಡ್ತೀವಿ ಆ ವಿಷಯಗಳಿಂದ ನಮ್ಮ ಫೈವ್ ಸೆನ್ಸಸ್ ಥ್ರೂ ನಾವು ಇನ್ಫಾರ್ಮೇಷನ್ಗಳನ್ನು ನಮ್ಮ ಒಳಗೆ ತೆಗೆದುಕೊಳ್ತೀವಿ. ಅದರಿಂದಾನೇ ಥಾಟ್ ಕ್ರಿಯೇಟ್ ಆಗುತ್ತೆ, ಮೆಮೊರಿ ಕ್ರಿಯೇಟ್ ಆಗುತ್ತೆ, ಇಮ್ಯಾಜಿನೇಷನು ಕ್ರಿಯೇಟ್ ಆಗುತ್ತೆ. ಸೊ ಮೈಂಡ್ನಲ್ಲಿ ಥಾಟ್ ಕ್ರಿಯೇಟ್ ಆಗುತ್ತೆ, ಇಮ್ಯಾಜಿನೇಷನ್ ಕ್ರಿಯೇಟ್ ಆಗುತ್ತೆ, ನಮ್ಮ ಮೆಮೊರಿಯಿಂದ ನಾವು ಹಲವಾರು ವಿಷಯಗಳನ್ನು ಮಾಡ್ತೀವಿ, ಕ್ರಿಯೇಟಿವಿಟಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಅದಕ್ಕೆ ಒಂದು ಲಿಮಿಟೇಷನ್ನ ನಾವು ನೋಡಬೇಕು. ಮೈಂಡ್ನ ಒಂದು ಲಿಮಿಟೇಷನ್ ಇರುತ್ತೆ, ಆ ಲಿಮಿಟೇಷನ್ನ ನೋಡದೇ ಇದ್ದರೆ ಏನಾಗುತ್ತೆ, ಮೈಂಡು ಹಲವಾರು ವಿಷಯಗಳಲ್ಲಿ ಇಂಡಲ್ಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅದರಲ್ಲಿ ಥಾಟ್ನ ಲಿಮಿಟೇಷನ್ನು ಕೂಡ ನಾವು ನೋಡಬೇಕು. ಥಾಟು ಬರುತ್ತೆ ಹೋಗುತ್ತೆ, ಅದು ನಮ್ಮ ಕೈಯಲ್ಲಿರಲ್ಲ, ಅದು ಇನ್ಫಾರ್ಮೇಷನ್ಗಳ ಬೇಸ್ ಮೇಲೆ ಥಾಟ್ಗಳು ಬರ್ತಾ ಹೋಗುತ್ತೆ, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ನಾವು ಯಾವಾಗ ಆತ್ಮದ ಅಥವಾ ಪರಮಾತ್ಮದ ಭಕ್ತರಾಗಿ ನಾವು ಮೈಂಡ್ ನಮ್ಮ ಮೈಂಡ್ ಲೆವೆಲ್ನಲ್ಲಿ ನಾವು ತಿಳ್ಕೊಳ್ತೀವೋ
ಆವಾಗ ನಾವು ಒಳ್ಳೆ ಹಾದಿಯಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ನಮ್ಮನ್ನು ಲೀಡ್ ಮಾಡುತ್ತೆ. ಮೂರನೇದು ಕಾನ್ಷಿಯಸ್ನೆಸ್ ಲೆವೆಲು, ಅಂದರೆ ಆತ್ಮದ ಲೆವೆಲು ಅಂತ ಅರ್ಥ. ಸೊ ಈ ಆತ್ಮದ ಲೆವೆಲ್ನಲ್ಲಿ ಇಲ್ಲಿ ಯಾರೂ ಬೇರೆ ಇಲ್ಲ, ಎಲ್ಲರೂ ಒಂದೇ. ಇಲ್ಲಿ ಎಲ್ಲರೂ ನೀವೇ, ಅಂದರೆ ಎಲ್ಲವೂ ನಿಮ್ಮಿಂದಾನೇ ಕ್ರಿಯೇಟ್ ಆಗಿದ್ದು, ನೀವೇ ದೇವರು. ಸೊ ಹಲವಾರು ಜನ ಹೇಳ್ತಾ ಇರ್ತಾರೆ ನೀವು ಬಾಡಿ ಅಲ್ಲ, ಮೈಂಡ್ ಅಲ್ಲ, ನೀವು ಆತ್ಮ ಅಂತ ಹೇಳ್ತಾ ಇರ್ತಾರೆ. ಸೊ ಯಾವ ವ್ಯಕ್ತಿ ಈ ಥರ ಹೇಳ್ತಾ ಇರ್ತಾರೋ ಆವಾಗ ನೀವು ಅದನ್ನು ಆತ್ಮದ ಲೆವೆಲ್ನಲ್ಲೇ ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ, ಆತ್ಮದ ಲೆವೆಲ್ನಲ್ಲೇ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಹೊರಗಿನ ವಿಷಯದಲ್ಲಿ, ಅಂದರೆ ಹೊರಗಿನ ಜಗತ್ತಿನಲ್ಲಿ ನಾವು ಹಲವಾರು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೇಕಾದ್ರೆ ನಾವು ಆತ್ಮ, ನಾವು ದೇವರು ಅಂತ ಟ್ರಾನ್ಸಾಕ್ಷನ್ ಮಾಡ್ಕೊಳೋಕ್ಕಾಗಲ್ಲ. ಸೊ ಆವಾಗ ನಾವು ಏನು ಮಾಡಬೇಕಾಗತ್ತೆ, ನಾವು ದೇಹ ಅಂತ ನಮ್ಮನ್ನು ರೀಪ್ರೆಸೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ದೇಹನೂ ಹೌದು, ಮೈಂಡು ಹೌದು, ಹಾಗೇ ದೇವರು ಕೂಡ ಹೌದು. ಸೊ ಅದಕ್ಕೆ ಯಾವ್ಯಾವ ಸಿಚುವೇಷನ್ನಲ್ಲಿ ಯಾವ ವ್ಯಕ್ತಿಗಳು ಯಾವ್ಯಾವ ಲೆವೆಲ್ನಲ್ಲಿ ಮಾತಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನಾವು ಅದನ್ನು ಯಾವ ಲೆವೆಲ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆದರೆ ಜೀವನವು ತುಂಬ ಸುಂದರ ಹಾಗೂ ಸರಳವಾಗುತ್ತೆ. ಸೊ ಅದಕ್ಕೆ ಯಾವುದೇ ವಿಷಯವಾಗಲಿ, ಯಾವ ವ್ಯಕ್ತಿಯು ಯಾವ ಲೆವೆಲ್ನಲ್ಲಿ ಮಾತಾಡ್ತಾ ಇದ್ದಾರೆ, ಬಾಡಿ ಲೆವೆಲ್ಲ ಅಥವಾ ಮೈಂಡ್ ಲೆವೆಲ್ಲ ಅಥವಾ ಕಾನ್ಷಿಯಸ್ ಲೆವೆಲ್ಲ ಅನ್ನೋದನ್ನು ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಈ ಥರ ನಾವು ತಿಳ್ಕೊಳ್ತಾ ಹೋದಾಗ ಏನಾಗುತ್ತೆ, ಎಲ್ಲವೂ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಎಲ್ಲ ವಿಷಯವು ಕರೆಕ್ಟಾಗಿ ಕ್ಲಿಯರಾಗಿ ಎಲ್ಲ ಲೆವೆಲ್ನಲ್ಲಿ ನಮಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೋ, ಅದೇ ನಮ್ಮ ಅರಿವು, ಅಂದರೆ ತಿಳುವಳಿಕೆಯಾಗಿ, ಕರೆಕ್ಟ್ ತಿಳುವಳಿಕೆಯಾಗಿ ಕ್ರಿಯೇಟ್ ಆಗುತ್ತೆ. ಅದರಿಂದ ನಾಲೆಜ್ ಸೃಷ್ಟಿಯಾಗುತ್ತೆ. ಏನು ನಾಲೆಜ್ ಅಪ್ಪ ಅಂದರೆ ನಮ್ಮ ಬಗೆಗಿನ ಒಳ್ಳೆಯ ನಾಲೆಜ್. ಆ ನಾಲೆಜ್ನಿಂದ ಏನಾಗುತ್ತೆ, ಆ ನಾಲೆಜ್ ನಮಗೆ ಲೀಡ್ ಮಾಡುತ್ತೆ. ಆ ನಾಲೆಜ್ ಲೀಡ್ ಮಾಡಿದಾಗ ಅದೇ ಗುರುವಾಗಿ ಕ್ರಿಯೇಟ್ ಆಗುತ್ತೆ. ಈ ಗುರು ಅಂದರೆ ಬರೀ ಫಿಸಿಕಲ್ ಫಾರ್ಮ್ನಲ್ಲಿ ಇದ್ದರೆ ಮಾತ್ರ ಗುರು ಅಲ್ಲ, ಅದು ಆನ್ಲೈನ್ನಲ್ಲೂ ಇರ್ಬೋದು, ಆಫ್ಲೈನ್ನಲ್ಲೂ ಇರ್ಬೋದು, ನಾಲೆಜ್ ರೀತಿಯಲ್ಲಿ ಕೂಡ ನಿಮಗೆ ಗುರು ಇರ್ಬೋದು. ಈ ಥರ ಬಸವಣ್ಣವ್ರು ಹೇಳಿದಾಗೆ ಅರಿವೇ ಗುರು, ಅಂದರೆ ನಿಮ್ಮ ನಾಲೆಜೇ ನಿಮ್ಮ ಗುರುವಾಗಿ ಕ್ರಿಯೇಟ್ ಆಗುತ್ತೆ. ಸೊ ಈ ಕ್ರಿಯೇಟ್ ಆಗೋಕ್ಕೆ ನಿಮಗೆ ಒಳ್ಳೆ ನಾಲೆಜ್ ಕ್ರಿಯೇಟ್ ಆಗೋಕ್ಕೆ, ಅಂದರೆ ಕರೆಕ್ಟಾದ ನಾಲೆಜ್ ಕ್ರಿಯೇಟ್ ಆಗೋಕ್ಕೆ ಕರೆಕ್ಟಾದ ಇನ್ಫಾರ್ಮೇಷನ್ ಬೇಕು. ಕರೆಕ್ಟಾದ ಇನ್ಫಾರ್ಮೇಷನ್ ಕೊಡೋದ್ರ ಜೊತೆಗೆ ನೀವು ಅದನ್ನು ಯಾವ ರೀತಿ ಇನ್ಫಾರ್ಮೇಷನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರೋ, ಯಾವ ಲೆವೆಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರೋ, ಮುಂದಿನ ವ್ಯಕ್ತಿ ಯಾವ ಲೆವೆಲಲ್ಲಿ ಹೇಳ್ತಾ ಇದ್ದಾನೆ ಆ ಲೆವೆಲನ್ನು ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಎಲ್ಲವೂ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆವಾಗ ಈ ಇನ್ಫಾರ್ಮೇಷನ್ಗಳು ನಿಮ್ಮ ನಾಲೆಜ್ ಆಗಿ ನಿಮಗೆ ದಾರಿಯನ್ನು ತೋರಿಸುತ್ತೆ. ಸೊ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಎಲ್ಲ ಜನ ಹೇಳ್ತಾ ಇರ್ತಾರೆ ನೀವು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರಿ, ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರಿ, ಈ ಕ್ಷಣದಲ್ಲಿ ಇರಿ, ಇಲ್ಲಿ ಫೋಕಸ್ ಮಾಡಿ ಅಂತ. ಆದರೆ ಅವರು ಮೈಂಡ್ ಲೆವೆಲಲ್ಲಿ ಮಾತಾಡ್ತಾ ಇರ್ತಾರೆ. ಬಾಡಿ ಲೆವೆಲ್ನಲ್ಲಿ ನಾವು ಪ್ರೆಸೆಂಟ್ನಲ್ಲೇ ಇರ್ತೀವಿ. ಕಾನ್ಷಿಯಸ್ಸು ಅಂದರೆ ಆತ್ಮದ ಲೆವೆಲಲ್ಲಿ ತೊಗೊಂಡ್ರೆ ಅಲ್ಲಿ ಟೈಮ್ ಇರಲ್ಲ, ಅಲ್ಲಿ ಸ್ಪೇಸ್ ಇರಲ್ಲ, ಅಲ್ಲಿ ಪಾಸ್ಟ್ ಇರಲ್ಲ, ಅಲ್ಲಿ ಫ್ಯೂಚರ್ ಇರಲ್ಲ, ಅಲ್ಲಿ ಇರೋದು ಮಾತ್ರ ಪ್ರೆಸೆಂಟು. ಎಲ್ಲವೂ ಪ್ರೆಸೆಂಟ್ನಲ್ಲೇ ನಡೀತಾ ಇರುತ್ತೆ ನಮ್ಮ ಆತ್ಮದ ಲೆವೆಲ್ನಲ್ಲಿ. ಅಲ್ಲಿ ಎಲ್ಲವೂ ಯಾವ ಥರ ನಡಿಬೇಕೋ ಅದೇ ಥರ ನಡೀತಾ ಇರುತ್ತೆ, ಏನಾಗಬೇಕು ಅದೇ ಆಗ್ತಾ ಇರುತ್ತೆ. ಸೊ ಅಲ್ಲಿ ಅದನ್ನು ನಾವು ಮೈಂಡ್ ಲೆವೆಲ್ನಲ್ಲಿ ತೊಗೊಂಡ್ರೆ ನಮ್ಮ ಮೈಂಡು ಹಲವಾರು ಥಾಟ್ನಿಂದ ಥಾಟ್ಗೆ ಓಡ್ತಾ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ನೀವು ಇಲ್ಲೇ ಫೋಕಸ್ ಮಾಡಿ ಅಂತ ಅದು ಹೇಳ್ತಾ ಇರ್ತಾರೆ. ಅದನ್ನು ನಾವು ಮೈಂಡ್ ಲೆವೆಲ್ನಲ್ಲಿ ತೊಗೊಳ್ಬೇಕು. ಅದನ್ನು ನಾವು ಕಾನ್ಷಿಯಸ್ ಲೆವೆಲ್ನಲ್ಲಿ ತೊಗೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ನಮ್ಮ ಕಾನ್ಷಿಯಸ್ಸು ಯಾವಾಗಲೂ ಪ್ರೆಸೆಂಟ್ನಲ್ಲಿ ಇರೋದು, ನಾವು ಯಾವಾಗಲೂ ಪ್ರೆಸೆಂಟ್ನಲ್ಲೇ ಇರ್ತೀವಿ. ಆ್ಯಸ್ ಅ ಮೈಂಡ್ ಅಂತ ತೊಗೊಂಡ್ರೆ ಥಾಟ್ನಿಂದ ಥಾಟ್ ಓಡ್ತಾ ಇರುತ್ತಲ್ವ, ಅದಕ್ಕೆ ಮೈಂಡ್ನ ಒಂದು ಕಡೆ ಫೋಕಸ್ ಮಾಡಿ ಅಂತ ಹೇಳೋದು ಅಷ್ಟೆ. ಸೊ ಆಧ್ಯಾತ್ಮಿಕತೆಯಲ್ಲಿ ಹಲವಾರು ಜನ ಹಲವಾರು ವಿಷಯಗಳನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಪಿಕ್ ಮೇಲೆ ಮಾತಾಡ್ತಾ ಇರ್ತಾರೆ. ಅದನ್ನು ನಾವು ಬಾಡಿ ಲೆವೆಲ್ನಲ್ಲಿ ತೊಗೊಳ್ಬೇಕಾ, ಮೈಂಡ್ ಲೆವೆಲ್ನಲ್ಲಿ ತೊಗೊಳ್ಬೇಕಾ, ಅಥವಾ ನಮ್ಮ ಆತ್ಮದ ಲೆವೆಲ್ನಲ್ಲಿ ತಿಳ್ಕೊಳ್ಬೇಕಾ ಅನ್ನೋದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ನೀವೇ ದೇವರು ಅಂತ. ಅದನ್ನು ನಾವು ಮೈಂಡ್ ಲೆವೆಲ್ನಲ್ಲೇ ತೊಗೊಂಡ್ರೆ ಏನಾಗುತ್ತೆ, ನಾವು ಎಲ್ಲ ಕಡೆ ಹೋಗಿ ನಾವೇ ದೇವರು ಅಂತ ಹೇಳ್ಕೊಳೋಕ್ಕಾಗಲ್ಲ. ಈಗ ಸಮುದ್ರ ಮುಂದುಗಡೆ ಹೋಗಿ ನಾವು ನಾನೇ ದೇವರು, ನೀನೇನು ಮಾಡೋಕ್ಕಾಗಲ್ಲ ಅಂದರೆ ಅಲೆಗಳಿಂದ ನಾವು ಕೊಚ್ಕೊಂಡು ಹೋಗ್ಬಿಡ್ತೀವಿ. ಸೊ ಅದಕ್ಕೆ ಯಾವ ಲೆವೆಲ್ನಲ್ಲಿ ನಮಗೆ ಯಾವ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟು. ಯಾಕಂದರೆ ನಾವೇ ದೇವರು ಅಂತ ನಮ್ಗೆ ಗೊತ್ತಿರುತ್ತೆ, ಅದು ಆ್ಯಸ್ ಅ ಕಾನ್ಷಿಯಸ್ ಲೆವೆಲ್ನಲ್ಲಿ ನಾವು ದೇವರಂತ ನಮ್ಗೆ ಗೊತ್ತಿರಬೇಕು. ನಾವು ಮೈಂಡ್ ಅಂತ ಯಾವ ಲೆವೆಲ್ನಲ್ಲಿ ಗೊತ್ತಿರಬೇಕು ಅದು ಗೊತ್ತಿರಬೇಕು. ನಾವು ಬಾಡಿಯೂ ಕೂಡ ಹೌದು, ನಾವು ದೇಹನೂ ಕೂಡ ಹೌದು. ಅದು ಈ ಹೊರಗಿನ ಜಗತ್ತಿನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಾವು ದೇಹದ ರೂಪದಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ.
ನಾವು ಕ್ರಿಯೇಟಿವಿಟಿ ಕ್ರಿಯೇಟ್ ಮಾಡಬೇಕಾದ್ರೆ, ಏನಾದರೂ ವರ್ಕ್ ಮಾಡಬೇಕಾದ್ರೆ ಮೈಂಡ್ನ ಲೆವೆಲ್ನಲ್ಲೇ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬಾಡಿಯೂ ಹೌದು, ಮೈಂಡು ಹೌದು, ಕಾನ್ಷಿಯಸ್ನೆಸ್ಸು ಅಂದರೆ ದೇವರು ಕೂಡ ಹೌದು. ಸೊ ಅದನ್ನು ಆದರೆ ಯಾವ ಲೆವೆಲ್ನಲ್ಲಿ ಯಾವ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಯೂಸ್ ಮಾಡ್ಕೋಬೇಕು ಅಥವಾ ಯಾವ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ. ಸೊ ಅದಕ್ಕೆ ಈ ಎಲ್ಲ ವಿಷಯಗಳನ್ನು ಯಾರೇ ವ್ಯಕ್ತಿ ಆಗಲಿ ಯಾವುದೇ ವಿಷಯವನ್ನು ಹೇಳ್ತಾ ಇದ್ದರೆ ಯಾವ ಲೆವೆಲ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅದು ನಮಗೆ ಸುಟೇಬಲ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ಈ ಮೂರು ತಿಳುವಳಿಕೆಗಳು ಬಹಳ ಇಂಪಾರ್ಟೆಂಟು. ಈ ಮೂರು ತಿಳುವಳಿಕೆಗಳು ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ನೀವು ಎಲ್ಲವನ್ನು ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀರಾ. ಸೊ ಇದು ನಮ್ಮ ಅರಿವು ಅಂದರೆ ನಮ್ಮ ನಾಲೆಜ್ ನಮ್ಮ ಗುರುವಾಗಿ ಕ್ರಿಯೇಟ್ ಆಗಿ ನಮಗೆ ಒಳ್ಳೆ ದಾರಿಯನ್ನು ತೋರಿಸುತ್ತೆ. ಸೊ ಈ ವಿಷಯ ನಿಮಗೆ ಕರೆಕ್ಟಾಗಿ ಕ್ಲಿಯರ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ. ನಮಸ್ಕಾರ.